ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಗೇಮ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನೀವು ವಿಡಿಯೋ ಇವತ್ತು ನೋಡ್ತಾ ಇದ್ರೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಮೋಡ್ ಯಾವ ರೀತಿ ಗೇಮ್ ಒಳಗಡೆ ಆ್ಯಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಶರಾವತಿ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಈ ಒಂದು ಬಸ್ ಮೋಡು ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿರುವಂಥ ಲುಕ್ ಬಂದಿರುತ್ತೆ NWKSRTC. ಯಾರಿಗೆಲ್ಲ ಈ ಒಂದು ಬಸ್ ಬೇಕು, ಈ ಒಂದು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, NWKSRTC ಅಂದ್ಬಿಟ್ಟು ಕರ್ನಾಟಕ ಫ್ಲ್ಯಾಗ್ ಕಲರ್ ಇರುವಂಥದ್ದು, ಮತ್ತು ಶರಾವತಿ ಎಕ್ಸ್ಪ್ರೆಸ್ಸು, ಮತ್ತು ಸಿರಸಿ, ಮತ್ತು ಬೆಂಗಳೂರು ಸಿದ್ದಾಪುರ ರೂಟಲ್ಲಿ, ಶಿವಮೊಗ್ಗ ರೂಟಲ್ಲಿ ಓಡಾಡುತ್ತೆ ಈ ಒಂದು ಬಸ್ಸು. ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಮತ್ತು HD ಕ್ವಾಲಿಟಿ ಆಗಿರುವಂಥ NWKSRTC ಲಿವರಿ ಆಗಿರುತ್ತೆ. ಓಕೆನ, ಲಿವರಿ ಪ್ಲಸ್ ಬಸ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಸೈಡ್ ಆ್ಯಂಗಲ್ ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ, ಮತ್ತು ಅಲ್ಲಿ ಮೇಲೆ ಗ್ಲಾಸ್ ಹತ್ರ ನೋಡ್ತಿರ್ಬೋದು ಚಿಕ್ಕದು ಒಂಥರ ನೀಲಿ ಕಲರಾಗಿ ಕೊಟ್ಟಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು, ಮತ್ತು ಅಲ್ಲಿ ಒಂದು ಸಿಮ್ಮದ್ದು ಲೋಗೋ ಕೂಡ ಕೊಟ್ಟಿದ್ದಾರೆ, ಮತ್ತು BS6 ಲೋಗೋ ಕೂಡ ಹಾಕಿರುವಂಥದ್ದು. ತುಂಬ ಸೈಡ್ ಲುಕ್ ಕೂಡ ಅಲ್ಟಿ ಅಂತ ಹೇಳ್ಬೋದು. ಸೈಡ್ ಲುಕ್ ಏನು ಅಷ್ಟೊಂದೇನು ಪರವಾಗಿಲ್ಲ. ಬಟ್ ಬ್ಯಾಕ್ ಸೈಡ್ ಲುಕ್ ನೋಡ್ತಾ ಇರ್ಬೋದು, ಶರಾವತಿ ಎಕ್ಸ್ಪ್ರೆಸ್ ಅಂತ ನಮಗೆ ದೊಡ್ಡದಾಗಿ ಹಾಕಿರುವಂಥದ್ದು, ಒಂಥರ 3D ಲೆಟರ್ ಥರ. ಮತ್ತು ಬೆಂಗಳೂರು ಸಿರಸಿ ಸಿದ್ದಾಪುರ ಮಾಮೂಲಿ ಫ್ರಂಟ್ ಡೋರ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಇದನ್ನು ನೋಡ್ತಾ ಇರ್ಬೋದು. ಸಿರಸಿ ಡಿಪ್ಪದ ಈ ಒಂದು ಬಸ್ ಮೋಡ್ ಆಗಿರುತ್ತೆ ನೋಡ್ತಾ ಇರಲ್ಲ. ತಾಗಡೆ ಕೂಡ ಎಲ್ಲ ರೇಡಿಯಂ ಪೈಪ್ ಆಗಲಿ ರೇಡಿಯಮ್ದು ಎಲ್ಲ ಕಲರ್ ಕೂಡ ಮಸ್ತಾಗಿ ಹಾಕಿದ್ರೆ ಅಂತ ಹೇಳ್ಬೋದು. ತುಂಬ ಅಂದರೆ ಬ್ಯಾಕ್ ಸೈಡ್ ಕೂಡ ಒಳ್ಳೆ ಲುಕ್ ಇದೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಫ್ರಂಟ್ ಸೈಡ್ ನೋಡ್ತಾ ಇರೋರು ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥದ್ದು. ಫ್ರಂಟ್ ಸೈಡ್ ತುಂಬ ಇಷ್ಟ ಆಯಿತು ನನಗೆ. ಆಲ್ರೆಡಿ ಈ ಒಂದು BS6 ಬಸ್ಸಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ, ಏನೇನು ಫೀಚರ್ಸ್ ಇದೆ ಅಂತ ನಿಮ್ಗೆ ಬೇಕಂದರೆ ಆ ಒಂದು ವಿಡಿಯೋ ನೋಡಿ, ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ಕೂಡ ಈ ಒಂದು BS6 ಬಸ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಡೋಂಟ್ ವರಿ, ನಾನು ಏನೇನು ಫೀಚರ್ಸ್ ಇದೆ ಅಂತ ಬಟ್ ಹೇಳಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಆಲ್ರೆಡಿ ನಾನು 2-3 ವಿಡಿಯೋ ಮಾಡಿದ್ದೀನಿ ಏನೇನು ಫೀಚರ್ಸ್ ಇದೆ ಅಂದ್ಬಿಟ್ಟು. ಈ ಒಂದು ಬಸ್ಸಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಿಮಗೆ ವಿಡಿಯೋ ಬೇಕಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕೂಡ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಡೋಂಟ್ ವರಿ, ಯಾವ ರೀತಿ ಗೇಮ್ ಮೋಡಿ ಆ್ಯಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದಂತ ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ಓಕೆನಾ, ಮತ್ತು ಇನ್ನೂ ಗೇಮ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಗೇಮ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೇಮ್ ಜೊತೆಗೆ ನಮಗೊಂದು ಆ್ಯಪ್ ಬೇಕಾಗುತ್ತೆ, ಜಡಾತಿರಪ್ಪ ಅಂದ್ಬಿಟ್ಟು. ಜಡಾತಿರಪ್ಪ ಮತ್ತು ಗೇಮ್ ಲಿಂಕು ಎರಡು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಎರಡು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ಕೊಂಡ್ರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಈ ಒಂದು ಬಸ್ ಮೋಡ್ಗೆ ಪಾಸ್ವರ್ಡ್ ಇದೆ ಗುರು, ಮೇನ್ ಇಂಪಾರ್ಟೆಂಟ್ ಆಗಿ ಈ ಒಂದು ಬಸ್ ಮೋಡ್ ಲಿಂಕ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಲ್ಲ. ಎಕ್ಸ್ಟ್ರಾಕ್ಟ್ ಮಾಡೋಕೆ ನಮಗೆ ಪಾಸ್ವರ್ಡ್ ಕೊಟ್ಟಿದ್ದಾರೆ ಲಿಂಕ್ಗೆ, ಆ ಒಂದು ಪಾಸ್ವರ್ಡ್ ನಿಮಗೆ ಕ್ರಿಯೇಟರ್ ಹೊಡೆದ ಸಿಗುತ್ತೆ. ಮುಂದೆ ಹೇಳ್ತೀನಿ ನಾನು, ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಬೇಗ ಬೇಕಪ್ಪ ಅಂತಂದರೆ ನಾ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಪಾಸ್ವರ್ಡ್ ಹಾಕಿರ್ತೀನಿ. ಓಕೆನಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ ಇವಾಗ ಬನ್ನಿ ಯಾವ ರೀತಿ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇವಾಗ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ BS6 ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. BS6 ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ಇಲ್ಲಿಂದ ಡ್ರಾ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಹೇಳಿದ್ನಲ್ಲ, ಇವರ ಒಂದು ವಿಡಿಯೋ ಪೂರ್ತಿ ನೋಡೋಕ್ಕಾಗುತ್ತೆ, ಪಾಸ್ವರ್ಡ್ ಸಿಗುತ್ತೆ. ಅಕಸ್ಮಾತ್ ಈ ಒಂದು ವಿಡಿಯೋನ ಪೂರ್ತಿ ನೋಡೋಕೆ ಬೋರ್ ಆಯ್ತು ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು ಬಸ್ ಮೋಡ್ದು ಪಾಸ್ವರ್ಡ್ ಇಲ್ಲಿ ಹಾಕಿದ್ದೀನಿ. ಓಕೆನಾ, ಇವಾಗ ಸಿಂಪಲ್ ಆಗಿ ಟೈಟಲ್ನ ಓಪನ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲೇ ಕಾಣಿಸ್ತೀನಿ ನೋಡ್ತಿರ್ಬೋದು ಮೋಡ್ ಲಿಂಕ್ ಅಂತ ಕಾಣ್ತಿದೆ. ಆ ಒಂದು ಮೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆರೋ ಮಾರ್ಕಲ್ಲಿ ಹಾಕ್ತಾ ಇರ್ತೀನಿ, ಆರೋ ಮಾರ್ಕ್ನ ಎಲ್ಲೆಲ್ಲ ಹಾಕ್ತೀನಿ ಅಲ್ಲೆಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ಮೇಲೆ 3 ಡಾಟ್ ಕಾಣ್ತೀವಿ ನೋಡ್ತಿರ್ಬೋದು, ಲಿಂಕ್ ಓಪನ್ ಮಾಡಿದ್ಮೇಲೆ 3 ಡಾಟ್ ಕಾಣ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತಿದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ತ್ಯಾಗಡೆ ಬರೋಕ್ಕಾಗುತ್ತೆ. ತ್ಯಾಗಡೆ ಬಂದಮೇಲೆ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತ ಕಾಣ್ತಿದ್ರೆ ನೀವು ಸಬ್ಸ್ಕ್ರೈಬ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇವರ ಒಂದು ಚಾನಲ್ ಓಪನ್ ಆಗುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಲಿಂಕ್ ಓಪನ್ ಆಗುತ್ತೆ. ಯಾಕೆಂದ್ರೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ, ನೀವು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಕೂಡ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಪ್ಪ. ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಮ್ಮ ಚಾನಲ್ ಕೂಡ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಓಪನ್ ಮಾಡ್ತಾ ಇದ್ದೀನಿ ಸೇಮ್ ಈ ರೀತಿ ನೀವು ಓಪನ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದ್ಬಿಟ್ಟು ಅದಾದ್ಮೇಲೆ ನಮಗೆ ಡೌನ್ಲೋಡ್ ಲಿಂಕ್ ಸಿಗುತ್ತೆ ನೋಡ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಡೌನ್ಲೋಡ್ ಲಿಂಕು ನಮಗೆ ಸಿಗುತ್ತೆ, ಗ್ರೀನ್ ಕಲರ್ ನೋಡ್ತಾ ಇದ್ರಲ್ಲ. ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಶೇರ್ ಮೋಡ್ಸಿಂದ ಲಿಂಕ್ ಸಿಗುತ್ತೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಅದಾದ್ಮೇಲೆ ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಅಂತಿದೆಲ್ಲ, ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರೀನ್ ವೈಟ್ ಆಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಮತ್ತು ಇಲ್ಲಿ 5 ಸೆಕೆಂಡ್ ಬೀಳುತ್ತೆ, ಸ್ವಲ್ಪ ವೈಟ್ ಮಾಡಿ 5 ಸೆಕೆಂಡ್ ಮುಗಿಯೋ ಗಂಟ. ಅದಾದ್ಮೇಲೆ ಇಲ್ಲಿ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತೆಗೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ,
ಶರಾವತಿ ಎಕ್ಸ್ಪ್ರೆಸ್ ಲಿವರಿ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಬಸ್ ಇಡೋರ್ ಚಾನಲ್ ಓಪನ್ ಆಗುತ್ತೆ. ಇಲ್ಲಿಂದ ಒಂದು ಲಿವರಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಅವರ ಒಂದು ವೇಳೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ ಮೇಲೆ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ತೆಳಗಡೆ ಬಂದಲ್ಲಿ ಲಿವರಿ ಲಿಂಕ್ ಅಂತಿದೆ. ಈ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಬರೀ ಬಸ್ ಮೋಡಿಗೆ ಒಂದೇ ಪಾಸ್ವರ್ಡ್ ಇದೆ. ಓಕೆನಾ, ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಗ್ರೀನ್ ಕಲರ್ ಪೈಂಟ್ ಇದೆಯಲ್ಲ ಆ ಒಂದು ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಹೊಸಬ್ರು ಇದ್ರೆ ಅರ್ಥ ಆಗಿಲ್ಲ ಅಂತ ಹೇಳಿದ್ದು. ಯಾಕಂದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದಾದ ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದ್ದಾರೆ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದಾದ ಮೇಲೆ ಈ ಥರ ವೈಟ್ ಆಗಿ ಬಂತಂದ್ರೆ ಸ್ಕ್ರೀನ್ ಒಂದು ಬ್ಯಾಕ್ ಬನ್ನಿ, ಮತ್ತೆ 5 ಸೆಕೆಂಡ್ ಬಿಡುತ್ತೆ. ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡಿದ್ರೆ ಸೇಮ್ ಇದೇ ರೀತಿ ಅದೇ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಲಿವರಿ ಕೂಡ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ತೆಳಗಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ನೀವು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಸ್ಕ್ರೀನ್ ವೈಟ್ ಆಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಒಂದು ಬ್ಯಾಕ್ ಬನ್ನಿ. ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ತುಂಬ ಬರುತ್ತಿರುತ್ತೆ, ಅದೇನು ತಲೆ ಕೆಡಿಸ್ಕೊಂಡ್ಕೋಬೇಡಿ. ನಿಮ್ಮ ಫೋನ್ ಬಟನ್ ಒಂದು ಬ್ಯಾಕ್ ಬನ್ನಿ, ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾರೆ ಹೌದು, ಇಮಿಡಿಯೇಟ್ ಆಗಿ ಲಿವರಿ ಕೂಡ ಡೌನ್ಲೋಡ್ ಆಗ್ತಿದೆ. ಓಕೆನಾ, ಲಿವರಿ ಪ್ಲಸ್ ಬಸ್ ಮೋಡ್ ಎರಡು ಕೂಡ ಪೂರ್ತಿಯಾಗಿ ಡೌನ್ಲೋಡ್ ಆಗಿದೆ. ಎರಡು ಫೈಲ್ ಕೂಡ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಜಡ ಹತ್ತಿರಪ್ನ ಓಪನ್ ಮಾಡೋಕ್ಕಾಗುತ್ತೆ. ಜಡ ಹತ್ತಿರ ಪ್ಯಾರಲ ಡೌನ್ಲೋಡ್ ಮಾಡಿದೆ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಜಡ ಹತ್ತಿರಪ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ಓಮ್ ಪೇಜಿಗೆ ಬರ್ತೀರ. ಇಲ್ಲಿ ನೀವು ಡೌನ್ಲೋಡ್ ಸ್ಕೋಲ್ಡರ್ ಅಂತ ಇರುತ್ತೆ, ಇಲ್ಲಿ ಎಲ್ಲಾದರೂ ಬಂದಿರುತ್ತೆ ಡೌನ್ಲೋಡ್ ಸ್ಕೋಲ್ಡರ್ ಅಂತ. ನೀವು ಸ್ಟಾರ್ಟಿಂಗಲ್ಲೇ ಡೌನ್ಲೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಅದಾದ ಮೇಲೆ ಸರ್ಚ್ ಪಕ್ಕ ಮೂರು ಚಿಕ್ಕ ಮೂರಲ್ಲಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ. ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಇರುತ್ತೆ. ನೋಡ್ತಾ ಇರ್ಬೋದು NTT ಇಲ್ಲಿ ಕಾಣಿಸಿದಿಲ್ಲ, NWKSRTC ಲಿವರಿ ಇಲ್ಲೇ ಬಂದಿದೆ, ಮತ್ತೆ KSRTC BS6 ಮೇಲೆ ಆರೆಂಜ್ ಕಲರ್ ಫೈಲ್ ಇದೆ. ಓಕೆನಾ, ಫಸ್ಟ್ ಅಲ್ಲಿ ಆರೆಂಜ್ ಕಲರ್ ಫೈಲ್ ಕಾಣಿಸಿದೆ KSRTC ಅಂತ, ಅದ್ರ ಮೇಲೆ ಸಿಂಪಲ್ ಆಗಿ ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟಿಯರ್ ಅಂತಿದೆ. ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಹೇಳೋದ್ನಲ್ಲ, ನೀವು ಆ ಒಂದು ಪಾಸ್ವರ್ಡ್ ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆನಾ, ಪಾಸ್ವರ್ಡ್ ನಿಮ್ಗೆ ಯಾರಾದರೂ ಬೇಗ ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪಾಸ್ವರ್ಡ್ ಅನ್ನು ಹಾಕಿರ್ತೀನಿ. ಓಕೆನಾ, ಹೋಗಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಓಕೆನಾ, ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡಬೇಕಾಗುತ್ತೆ. ಓಕೆನಾ, ಓಕೆ ಕೊಟ್ಟಾದ್ಮೇಲೆ ಇಮಿಡಿಯೇಟ್ಲಿ ಮೇಲೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ, ನೀವು ಹುಡ್ಕಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು KSRTC BS6 ಫ್ರಂಟ್ ಡೋರ್ ಅಂತ ಕಾಣಿಸಿದ್ರೆ ಹಳೆ ಮಾಡಿಸಿರ್ತಾರೆ ವೈಟ್ ಫೈಲ್, ಅದೇ ಒಂದು ಆಗುತ್ತೆ ನಮ್ಮ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಒತ್ತಿ ಹಿಡಿದ್ಬಿಟ್ಟು ತೆಳಗಡೆ ಕಟ್ ಅಂತ ಬರುತ್ತೆ, CUT ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ಮೇಲೆ ಡೌನ್ಲೋಡ್ ಅಂತ ಇದೆ ದೊಡ್ಡದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅಂತಿದೆ, ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಮತ್ತೆ ತೆಳಗಡೆ ಒಂದು ಬಸ್ಟಿಡ್ ಅಂತ ಫೋಲ್ಡರ್ ಬರುತ್ತೆ. ಯಾರಿಗೆಲ್ಲ ಬಸ್ಟಿಡ್ ಅಂತ ಫೋಲ್ಡರ್ ಬರಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ, ಪ್ರಾಬ್ಲಮ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಬಸ್ಟಿಡ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಮೋಡ್ಸ್ ಅಂತಿದೆ, MODS ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಮತ್ತೆ ತೆಳಗಡೆ ರೆಡ್ ಪಡ್ ತರ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲ್. ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಮುಗ್ದೈತಿ. ಇವಾಗ ಗೇಮಲ್ಲಿ ನಮ್ಮ KSRTC ಆ್ಯಡ್ ಆಗಿದೆ. ಓಕೆನಾ, ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಎಲ್ಲಿ ಬಂದಿದೆ ಅಂತ ನಾನು ತೋರಿಸ್ತೀನಿ. ಓಕೆನಾ, ಗೇಮ್ನ ಓಪನ್ ಮಾಡಿದ್ಮೇಲೆ ನಮ್ಮ NWKSRTC ಎಲ್ಲಿ ಬಂದಿರುತ್ತಪ್ಪ ಚೆಕ್ ಮಾಡೋದಂದ್ರೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತಿದೆ. ಓಕೆನಾ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ, ಆ ಸೈಡ್ ಸೈಡ್ ನಮಗೆ ಎರಡು ಆರ ಮಾರ್ಕ್ ಕಾಣ್ತಿದ್ದಲ್ಲ, ನೀವು ಯಾವುದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಹತ್ರ ಇರುವಂಥ ಬಸ್ಗಳೆಲ್ಲ ಬರುತ್ತಿರುತ್ತೆ, ನಮ್ಮ KSRTC ಬರಗಂಟ ನಾವು ಕ್ಲಿಕ್ ಮಾಡ್ತಿರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಬಂದಿದೆ. ಸ್ಟಾರ್ಟಿಂಗ್ ಎಲ್ಲ ನಮಗೆ ಇದು ವೈವ ಕರ್ನಾಟಕ ಲಿವರಿ ಸಿಗುತ್ತೆ. ಓಕೆನಾ, ನಿಮಗೆ ಶರಾವತಿ ಲಿವರಿ ಆ್ಯಡ್ ಮಾಡ್ಬೇಕಲ್ಲ, ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಶರಾವತಿ ಲಿವರಿನಿ. ಅದು ಯಾವ ರೀತಿಯಪ್ಪ ಆ್ಯಡ್ ಮಾಡೋದಂದ್ರೆ, ತೆಳಗಡೆ ಯೂಸ್ ಅಂತ ಇದೆಯಲ್ಲ, ನೀವು ಯೂಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಅದು ಶರಾವತಿ ಲಿವರಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಇರುತ್ತೆ. ಯೂಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಸಾಂಗ್ ಸಿಂಬಲ್ ಪಕ್ಕ ಚಿಕ್ಕ ಚಿಕ್ಕ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದೆ, ಅದ್ರ ತೆಗೆ ಒಂದು ಐ ರಿಲೇಷನ್ ಅಂತ ಕಾಣ್ತಿದ್ದಿಲ್ಲ, ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡಿವೈಸ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ, ಅದಾದ್ಮೇಲೆ ಮೇಲೆ 3 ಲೈನ್ಸ್ ಕಾಣ್ತಿದ್ದಲ್ಲ ಮೇಲೆ ದೊಡ್ಡದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಶರಾವತಿ ಎಕ್ಸ್ಪ್ರೆಸ್ ಲಿವರಿ ಇಲ್ಲೇ ಕ್ರಿಯೇಟ್ ಆಗಿದೆ, ಕಾಣಿಸಿಲ್ಲ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಸಿಂಪಲ್ ಆಗಿ ಆ ಒಂದು ಫೋಟೋ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಮುಗ್ದೋಯ್ತು. ಇವರು ನೋಡ್ತಾ ಇದ್ದಲ್ಲ ಶರಾವತಿ ಎಕ್ಸ್ಪ್ರೆಸ್ ಲಿವರಿ ಕೂಡ ಬಂದ್ಬಿಟ್ಟು ಆ್ಯಡ್ ಆಗಿದೆ. ಲಿವರಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಮಗೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ, ನೀವು ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆನಾ, ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಬಸ್ ಆಗಿರುತ್ತೆ. ಓಕೆನಾ, ಇವಾಗ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತಿದೆ, ಅಪ್ಲೈ ಮೇಲೆ ಕ್ಲಿಕ್. ಯೂಸ್ ಮನಿ ಬೇಕಾದ್ರೂ ಕೊಡಿ, ಫ್ರೀ ಬೇಕಾದ್ರೂ ಕೊಡಿ, ಯಾವ್ದಾದ್ರೂ ಕೊಡಿ. ನೋಡ್ತಾ ಇದ್ರಲ್ಲ ಗೇಮಲ್ಲಿರುವಂಥ ಕಾಯಿನ್ಸ್ ಆಗಿರುತ್ತೆ, ರಿಯಲ್ ಮನಿ ಎಲ್ಲ. ಸೊ ನೋಡ್ತಾ ಇದ್ರಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಡೆ ಬಸ್ಸು ಮತ್ತು ಲಿವರಿ ಎರಡು ಕೂಡ ಆ್ಯಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಲ್ಲಿಗೆ ಕೂಡ ಮುಗಿಸ್ತೀನಿ. ಯಾವ ರೀತಿ ಗೇಮ್ ಒಡೆ ಆ್ಯಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ, ಎಲ್ಲರೂ ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ಹೊಸ ಹೊಸ ವಿಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.